ಕನ್ನಡ ವರ್ಣಮಾಲೆ ಹೇಳು ಪುಟ್ಟ. ಆ ಅಕ್ಕ. ಆ ಅರಸ, ಅರಸ. ಆ ಆನೆ, ಆನೆ. ಉಂಗುರ, ಉಂಗುರ. ಊಟ, ಊಟ. ರಶಿ, ರಶಿ. ಎಲೆ, ಎಲೆ. ಏಡಿ, ಏಡಿ. ಏಡಿ ಅಂದ್ರೆ ಎಂತ ಅಕ್ಕ? ಅದೊಂಥರ ಕ್ರ್ಯಾಬ್ ತರ ಕ್ರಿಯೇಚರ್, ಅದ್ರ ಬಗ್ಗೆ ನಂಗೂ ಸರಿ ಗೊತ್ತಿಲ್ಲ. ತಡೆ, ಅಜ್ಜನ ಹತ್ರ ಕೇಳುವ. ಅಜ್ಜಯ್ಯ, ಏಡಿ ಅಂದ್ರೆ ಎಂತ? ಏಡಿ ಎರಡು ಅಕ್ಷರದ ಪದ, ಆದರೆ ಪುಟ್ಟಿ ತುಂಬ ನೆನಪುಗಳು. ಎರಡು ಅಕ್ಷರದ ಏಡಿ ನೆನಪಾಗುತ್ತದೆ, ಎರಡು ಅಕ್ಷರದ ಬಾಲ್ಯ ನೆನಪಾಗುತ್ತದೆ. ಅದು ಮೊದಲ ಮಳೆಯ ದಿನ. ವರ್ಷಪೂರ್ತಿ ಬಿಸಿಲಿನಿಂದ ಬೆಂದ ಭೂಮಿಯ ಮೇಲೆ ಮುಂಗಾರು ಮಳೆಯ ಸಿಂಚನ. ಒಡಣದಿಂದೆಲ್ಲೋ ತಂಪು ಗಾಳಿಯ ಆಗಮನ. ಹೊಳೆಯ ದಂಡೆಯ ಮೇಲೆ ಸಾಲಾಗಿ ಬೆಳೆದರೂ ಸೋಷಿಯಲ್ ಡಿಸ್ಟೆನ್ಸನ್ನು ಮರೆಯದ ಆ ತೆಂಗಿನ ಮರಗಳ ಹಿರಿತನ. ಈ ದಿನ ರಾತ್ರಿಯಲ್ಲಿ ಅಲ್ಲಿ ನಿಂತಿರುವೆ ನಾನು, ನನ್ನ ಗ್ಯಾಸ್ ಲೈಟ್, ನನ್ನ ಅರೆಮರೆಯ ತಿಳುವಳಿಕೆ. ಅಲ್ಲಲ್ಲಿ ಸಣ್ಣ ಸಣ್ಣ ಬೆಳಕು, ಅದು ಕತ್ತಲೆಯ ಮಿಂಚು ಹುಳುಗಳೋ, ಹೊಳೆಯುವ ನಕ್ಷತ್ರಗಳು. ಆಹಾ, ಅದು ಹಳೆಯ ಬ್ಯಾಟ್ರಿಗಳು, ಗ್ಯಾಸು ಲೈಟುಗಳು, ಚಿಮ್ಣಿ ದೀಪಗಳೇ ಅಂತ ಕಾಣುತ್ತೆ. ಯಾಕಿರಬಹುದು ಇಷ್ಟಪ್ಪ ಮಂಕು ಬೆಳಕುಗಳ ಸಂಗಮ? ಇದು ಬೆಳಕಿನ ಹಬ್ಬವೇ. ಅಪ್ಪಯ್ಯ, ಕರೆಂಟ್ ಬಂತು, ಲೈಟ್ ಹಾಕಿ. ಯಾಕೆಂದರೆ ಮಳೆಗಾಲದ ಕತ್ತಲಲ್ಲಿ ಬಯಲಿನ ಅಂಚಿನಲ್ಲಿ ಉಸಿರನ್ನು ಚಿಪ್ಪಿನಲ್ಲಿ ಇರಿಸಿಕೊಂಡು ನಮಗೆ ಸಿಗುವ ಆ ಅಪರೂಪದ ಅತಿಥಿ ಏಡಿಯನ್ನು ನೋಡಲು ಊರಿಗೆ ಬಂದ ಜನರ ಹುಣ್ಣಿಮೆಯ ಬೆಳಕಿನ ಹಬ್ಬವಿರಬಹುದು. ಆಹಾ, ನೋಡಲೆರಡು ಕಣ್ಣು ಸಾಲದು.
ನಾ ಕುಳಿತಿರುವೆ ಅದೇ ಜಗುಲಿಯ ಮೇಲೆ, ನನ್ನ ಗ್ಯಾಸ್ ಲೈಟ್ ಕೂಡ ಕುಳಿತಿದೆ ಅದೇ ಜಗುಲಿಯ ಮೇಲೆ. ಕಾಲಗಳು ಉಳಿಹೋದು, ನನಗೆ ವಯಸ್ಸಾಯಿತು. ಏಡಿ ಹಿಡಿಯುವುದು ಬಾಲ್ಯದ ಆಟವಾಗಿದೆ. ಇಂದಿನ ಮಕ್ಕಳಿಗೆ ಪುಸ್ತಕದಲ್ಲಿ ಕಾಣುವ ಚಿತ್ರವಾಗಿದೆ. ವರ್ಷ ಇದ್ದದ್ದು ನಾಲ್ಕು ತೋಟದಲ್ಲಿ ಮೂರು ಏಡಿ ಸಿಕ್ತು ಮಾರೆ. ಈ ವರ್ಷ ಹೈವೇ ಬಿಲ್ಡಿಂಗ್ ಒಳಗೆ ತೋಡು ಇಲ್ಲ, ಏಡಿಯೂ ಇಲ್ಲ. ಈ ವರ್ಷ ಎಂತ ಮಾರೆ, ಏಡಿ ಕಂಡ್ರೆ ಸುಮಾರು ವರ್ಷ ಆಯ್ತು. ಈ ಭೂಮಿ ಬಿಟ್ಟು ಹೋಗುವ ಮೊದಲು ಆ ಕೊನೆ ಏಡಿ ಏನು ಹೇಳ್ಕೋತ, ಓ ಮಾನವ ನಾನು ಯಾರು ಗೊತ್ತಾಯ್ತ, ನಾನು ಮೊದಲ ಎಳೆಯ ಮಳೆಯ, ಎರಡನೆಯ ರಾತ್ರಿಯ ಕತ್ತಲೆಯ, ಮೂರನೆಯ ತೆರೆಯ ಚಳಿಯ, ನಾಲ್ಕನೆಯ ಮರೆಯ, ಐದನೆಯ ಹೊಳೆಯ, ಆರನೆಯ ದಂಡೆಯ, ಏಳನೆಯ ಆಲೆಯದೊಳಗಿರುವ ನೋರ್ವ, ಎಂಟು ಕಾಲಿನ ಅಂಟು ಬೆನ್ನಿನ ದಂಟು ಶರೀರದ ಜಂಟಿಯಾದರೂ ಕುಂಟು ಕುಂಟುತ್ತಾ ಬರುವ ನೋರ್ವ ತುಂಟಮುನಿ. ಇನ್ನು ನಾನ್ಯಾರಂತ ಗೊತ್ತಾಗಲಿಲ್ಲ. ಕುಂದಾಪುರ, ಉಡುಪಿ, ಮಂಗಳೂರು, ತುಳುನಾಡು ಜನರು ಯಾರ ಹತ್ರ ಬೇಕಾದ್ರೂ ಕೇಳಿ, ನಾನು ಕರಾವಳಿಯ ಮಿಸ್ಟರ್ ಏಣಿ. ತಮಾಷೆ ಮಾಡಿದೆ ಅಷ್ಟೇ, ನಾನೊಬ್ಬ ಹುಲು ಮಣ್ಣಿನ ಏಣಿ. ಏನು ಬೆಳಿಗ್ಗೆ ಆಗ್ಲಿಕ್ಕಿದೆ, ಮಳೆ ಬೇರೆ ಬರೋ ಹಾಗಿದೆ. ಬಹುಶಃ ನನ್ನ ಸಮಯ ಬಂತಂತ ಕಾಣುತ್ತೆ. ಹೋಗಿ ಬರ್ತೀನಿ ಅನ್ನೋ ಮೊದಲು ಒಂದು ವಿಷಯ, ಕಡಲಂಚಿನಲ್ಲಿರುವೆ ನಾನು, ಅಳಿವಿನಂಚಿಗೆ ದೂಡಿರುವೆ ನೀನು. ಓ ಮಾನವ, ಸಪ್ತ ಸಾಗರದಾಚೆ ಅಲ್ಲೇನಿದೆ ಎಂದು ಅರಿತೆ, ನಮ್ಮ ಗ್ರಹಗಳಲ್ಲಾಚೆ ಅಲ್ಲೇನಿದೆ ಎಂದು ಕಲಿತೆ, ಆದರೆ ನನ್ನ ಕಾಲ್ ಕೆಳಗೆ ಇರುವ ಈ ಪುಟ್ಟ ಜೀವಿಯನ್ನು ಮರೆತೆ. ತಪ್ಪಾಗಿದ್ದರೆ ಕ್ಷಮೆ ಇರಲಿ ಮಾನವ, ನಾನಿನ್ನ ಮೆದುಳಿಗಿಂತ ಸಣ್ಣವ, ನಾನೊಬ್ಬ ಹುಲು ಮಣ್ಣಿನ ಏಣಿ ಅಷ್ಟೆ. ಆದರೂ ಹೇಳುವೆ, ನನ್ನ ದಾರಿ ಮೊದಲ ಮಳೆಯಡೆಗೆ. ಓ ಮಾನವ, ನಿನ್ನ ದಾವ ಕಡೆಗೆ ಹೊಗಳಲಿಕ್ಕೆ ಸಾಧ್ಯವೇ ನಿನ್ನ ಈ ತಲೆಗೆ? ಆದರೇನಾಯಿತು, ನಿನ್ನ ನಿರ್ಧಾರ ಸರಿಯೇ? ಸುತ್ತಿಕೊಂಡಿರುವೆ ಅತಿಯಾಸೆ ಎಂಬ ಬಲೆಗೆ, ಕಾರಣಕರ್ತನಾಗಿರುವೆ ನಿಸರ್ಗದ ಕೊನೆಗೆ, ಕಾಲಚಕ್ರಕ್ಕೆ ಸಿಲುಕಿ ಈಗ ಇರುವೆ ಲಾಕ್ಡೌನ್ ಒಳಗೆ. ಹಾಗೆ ಬೀಳುತ್ತಿರುವ ಒಬ್ಬೊಬ್ಬನಾಗಿ ಅದಾವ ಕಡಲಿಗೆ, ಹೀಗೆ ಓಡಾಡುವೆ ವ್ಯಾಕ್ಸಿನ್ಗಾಗಿ ಪೂರ್ವ ಪಶ್ಚಿಮ ನೈರುತ್ಯ ತಡೆಗೆ. ಆದರೂ ಬಂದಿಲ್ಲ ಬುದ್ಧಿ ನಿನಗೆ, ಇದು ನನ್ನ ಕೊನೆಯ ದಿನ. ಮಣ್ಣಿನ ಏಡಿ ಎಂಬ ನನ್ನ ನಾಮಾಂಕಿತ, ಬೇಡ ಈ ಜೀವಕ್ಕೆ ಬೀಳ್ಕೊಡುಗೆ. ಆದರೂ ಕೇಳುವೆ, ಓ ಮಾನವ, ನಿನ್ನ ದಾವ ಕಡೆಗೆ, ನಿನ್ನ ದಾವ ಕಡೆಗೆ. ಹಿಂಗೆ ಬಂದು ಹಂಗೆ ಹೋಗ್ತಿರುವೆ, ನನ್ನ ಕೊನೆ ಆಸೆ ಅಂತ ಇಲ್ಲ. ಓ ಮಾನವ, ಹೋಗುವಾಗ ನಿಂಗೆ ಎಂತೆಲ್ಲ ಹೇಳಿ ಎಮೋಷ್ನಲ್ ಯಾಕೆ ಮಾಡೋದು? ಸೊ ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ನಾನು ಯಾರು ಗೊತ್ತಾಯ್ತಲ್ಲ, ಮೈ ನೇಮ್ ಈಸ್ ಕರಾವಳಿಯ ಮಿಸ್ಟರ್. ಹೋಗಿ ಬರ್ತೀನಿ.
ಹೇಳಿ.